ಶ್ರೀ ಗುರುಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಆತ್ಮೀಯರೆಲ್ಲರಿಗೂ ಯೋಗ ದೀಕ್ಷಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಈಶ್ವರ ನಗರ ಹುಬ್ಬಳ್ಳಿ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಆಹಾರದ ವಿಜ್ಞಾನದ ಬಗ್ಗೆ ಮಾಹಿತಿ ನೋಡೋಣ ಆಹಾರವ ಕಿರಿದು ಮಾಡಿರಣ್ಣ ಆಹಾರವ ಕಿರಿದು ಮಾಡಿ ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಬುದು ಕಾಮವಿಕಾರ ತಾಮಸವಿಕಾರ ಇಂದ್ರಿಯ ವಿಕಾರಗಳುಂಟಾಗುತ್ತವೆ ಎನ್ನುವ ಮಾತನ್ನು ಮಹಾಶರಣೆ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಈ ಒಂದು ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇಹಕ್ಕೆ ಯಾವ ಸಮಸ್ಯೆಗಳು ಬರಲ್ಲ ಮನಸ್ಸಿಗೂ ಕೂಡ ಯಾವ ಸಮಸ್ಯೆಗಳು ಬರಲ್ಲ ಯಾಕೆ ಅಂತ ಹೇಳಿದ್ರೆ ಹೊಟ್ಟೆ ಬಿರಿಯೋಂಗ್ ತಿಂದ್ರೇ ಮನಸ್ಸು ವೀಕ್ ಆಗುತ್ತೆ ಹೊಟ್ಟೆ ಬಿರಿಯೋಂಗ್ ತಿಂದ್ರೇ ಡಿಪ್ರೆಷನ್ಗೊಳಗಾಗ್ತೀವಿ ಈಗ ಡಿಪ್ರೆಷನ್ನಲ್ಲಿರೋರು ನೋಡಿ ನೀವು ಹೆಚ್ಚು ತಿಂತಾ ಅವ್ರು ಬರೀ ತಿನ್ನೋದೇ ಕೆಲಸ ಅವ್ರದ್ದು ಡಿಪ್ರೆಷನಲ್ಲಿರೋರು ಅದ್ರ ಜೊತೆಗೆ ಒಳಗಾಗೋರು ಅವ್ರಿಗೆ ಆಹಾರ ಜಾಸ್ತಿಯಾಗಿರುತ್ತೆ ಅದಕ್ಕೆ ಹೇಳ್ತಾರೆ ಕೂಳು ಕುತ್ತಾ ನೀರು ಪಿತ್ತ ಕೂಳನ್ನು ಸರಿಯಾಗಿ ನಾವು ತಿಂದೇ ಇದ್ರೆ ಕೂಳನ್ನು ಅಂದರೆ ಕೂಳು ಅಂತ ಹೇಳಿದ್ರೆ ಆಹಾರ ಅದನ್ನು ಹೆಚ್ಚು ತಿಂದರೆ ಏನಾಗುತ್ತೆ ಪಿತ್ತ ಆಗುತ್ತೆ ಅದು ಅಸಿಡಿಟಿ ಆಗುತ್ತೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ನೀರು ಪಿತ್ತ ನೀರು ಕೂಡ ಏನು ಮಾಡ್ತದೆ ಅದು ಕೂಡ ಪಿತ್ತ ಮಾಡ್ತದೆ ಕೂಳು ಕುತ್ತ ಮಾಡ್ತದೆ ಕುತ್ತಾದರೆ ನಮ್ಮ ಜೀವನದ ಆಯಸ್ಸು ಕಡಿಮೆ ಆಗ್ತದೆ ನೀರು ಸರಿಯಾಗಿ ಕುಡಿದರೆ ಪಿತ್ತ ಜಾಸ್ತಿ ಆಗುತ್ತೆ ಹೀಗೆ ಆಹಾರದ ಬಗ್ಗೆ ಸರಿಯಾಗಿ ತಿಳ್ಕೊಬೇಕು ಹಾಗಾಗಿ ನಾವು ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಕನಿಷ್ಠ ನಮ್ಮ ಜಠರದ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಖಾಲಿ ಇರಬೇಕು ಅಂದರೆ ಎಪ್ಪತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ತಿನ್ನಬೇಕು ನಾವು ಆಹಾರವನ್ನು ನಮ್ಮ ಹೊಟ್ಟೆ ಇನ್ನು ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಖಾಲಿ ಇರಬೇಕು ಹೀಗಿದ್ದರೆ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸ್ಗಳೇನಾಗ್ತವೆ ಕ್ರಿಯಾಶೀಲವಾಗ್ತವೆ ತಿಂದಿರತಕ್ಕಂಥ ಆಹಾರ ರಸ ರಕ್ತ ಮಾಂಸ ಮೇಧ ಮಜ್ಜೆ ಅಸ್ಥಿ ಬೀರ್ಯಾಗಿ ಸಪ್ತ ಧಾತುವಾಗಿ ಪರಿವರ್ತನೆ ಆಗ್ತದೆ ಶರೀರದಲ್ಲಿ ಸಪ್ತ ಧಾತುಗಳಿದ್ದಾವೆ ನಮ್ಮ ಶರೀರ ರಚನೆ ಆಗಿರೋದು ಸಪ್ತ ಧಾತುಗಳಿಂದ ದಿಸ್ ಬಾಡಿ ಮೇಡಪ್ ಅಪ್ ವಿತ್ ಸೆವೆನ್ ಕಾಂಪೊನೆಂಟ್ಸ್ ಆ ಏಳು ಧಾತುಗಳು ಯಾವುವು ಅಂದರೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ವೀರ್ಯ ಹೀಗೆ ಸಪ್ತ ಧಾತುಗಳಿಂದ ಈ ಮಾನವನ ಶರೀರ ರಚನೆಯಾಗಿದೆ ಆ ಸಪ್ತ ಧಾತುಗಳು ಕ್ರಿಯಾಶೀಲವಾಗಬೇಕು ಸಪ್ತ ಧಾತುಗಳು ಸರಿಯಾಗಿ ಸರಿಯಾಗಿ ಶರೀರದಲ್ಲಿ ಶಕ್ತಿಯನ್ನು ಒದಗಿಸಬೇಕು ಆ ಸಪ್ತ ಧಾತುಗಳು ತಿನ್ನಿರ್ತಕ್ಕಂಥ ಆಹಾರದಿಂದ ಸೃಷ್ಟಿಯಾಗಬೇಕು ಅಂತ ಹೇಳಿದರೆ ನಾವು ತಿನ್ನುವ ಆಹಾರ ಏನಾಗಿರಬೇಕು ಬ್ಯಾಲೆನ್ಸ್ ಆಗಿರಬೇಕು ಇಲ್ಲಾಂದರೆ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ ಶರೀರದಲ್ಲಿ ಅದಕ್ಕೆ ಫೋರ್ಟಿ ಪರ್ಸೆಂಟ್ ಖಾಲಿ ಇರಬೇಕು ಹೊಟ್ಟೆ ಅಂದರೆ ಏನಾಗುತ್ತೆ ಶರೀರದಲ್ಲಿ ನೂರ ಎಂಟು ಜೀವ ರಾಸಾಯನಿಕ ಕ್ರಿಯೆಗಳು ನಡೀತವೆ ಅವೆಲ್ಲವುಗಳು ಕೂಡ ಕ್ರಿಯಾಶೀಲವಾಗಿ ನಡೀತವೆ ಆದರೆ ಒಂದೇ ಸರಿಗೆ ನಮಗೆ ಇದು ಕಷ್ಟ ಆಗುತ್ತೆ ಹೊಟ್ಟೆ ತುಂಬ ತಿಂದೇ ಇದ್ದರೆ ಕೆಲವು ಜನರಿಗೆ ತುಂಬ ಸಮಸ್ಯೆ ಆಗುತ್ತೆ ತುಂಬ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಅದನ್ನು ರೂಢಿ ಮಾಡ್ಕೊಳ್ಬೇಕು ಒಳ್ಳೆಯ ಅಭ್ಯಾಸಗಳನ್ನು ಒತ್ತಡಪೂರ್ವಕವಾಗಿ ರೂಢಿ ಮಾಡ್ಕೊಳ್ಬೇಕು ಆಮೇಲೆ ಆ ಅಭ್ಯಾಸಗಳು ನಮ್ಮನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗ್ತವೆ ನಾವು ಕೆಟ್ಟ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳಿಕ್ಕೆ ಕಷ್ಟಪಡಬೇಕಾಗಿಲ್ಲ ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡ್ಕೋಬೇಕಂದ್ರೆ ಕಷ್ಟ ಪಡಲೇಬೇಕು ಆ ಕಷ್ಟಪಟ್ಟು ರೂಢಿ ಮಾಡಿಕೊಂಡಿರತಕ್ಕಂಥ ಒಳ್ಳೆಯ ಅಭ್ಯಾಸಗಳು ನಮ್ಮ ಜೀವನವನ್ನು ಶ್ರೇಷ್ಠ ದಾರಿಗೆ ತೆಗೆದುಕೊಂಡು ಹೋಗ್ತವೆ ಹಾಗಾಗಿ ಪ್ರಯತ್ನ ಮಾಡಿ ನೀವು ಈ ಮೊದಲು ನೀವು ಪ್ರಯತ್ನ ಮಾಡ್ತಾ ಹೋದರೆ ನಿಮ್ಗೆ ಅದೇ ಸೆಟ್ ಆಗಿಬಿಡ್ತವೆ ಒಂದು ತಿಂಗಳು ಈ ರೀತಿ ಪ್ರಯತ್ನ ಮಾಡಿ ನಿಮ್ಗೆ ಅದು ಸೆಟ್ ಆಗುತ್ತೆ ನೋಡಿ ಆಹಾರವನ್ನು ನೀವು ಹೊಟ್ಟೆ ಬಿರಿಯೋಂಗೆ ತಿನ್ನೋದ್ರಿಂದ ನಿಮ್ಮ ನರ್ವಸ್ ಸಿಸ್ಟಮ್ ವೀಕ್ ಆಗುತ್ತೆ ನರ ದೌರ್ಬಲ್ಯತೆ ಬರ್ತದೆ ಆಹಾರವನ್ನು ಹೊಟ್ಟೆ ಬಿರಿಯೋಂಗ್ ತಿನ್ನೋದ್ರಿಂದ ಮೆದುಳು ವೀಕ್ ಆಗುತ್ತೆ ಮೆದುಳಿಗೆ ಆಕ್ಸಿಜನ್ ಕಡಿಮೆ ಆಗುತ್ತೆ ವಾತಪಿತ್ತ ಕಪದೋಷಗಳು ಇಂಬ್ಯಾಲೆನ್ಸ್ ಆಗ್ತವೆ ಇವು ಇಂಬ್ಯಾಲೆನ್ಸ್ ಆದವು ಅಂದರೆ ನಮ್ಮ ದೇಹದಲ್ಲಿ ಕಾಯಿಲೆಗಳ ಮೇಲೆ ಕಾಯಿಲೆಗಳು ಕಾಯಿಲೆಗಳ ಮೇಲೆ ಕಾಯಿಲೆಗಳು ಕಾಯಿಲೆಗಳ ಮೇಲೆ ಕಾಯಿಲೆಗಳು ಎಷ್ಟೇ ಔಷಧಿ ತೆಗೆದುಕೊಂಡರೂ ಕೂಡ ಯಾವ ಕಾಯಿಲೆನೂ ಕೂಡ ವಾಸಿಯಾಗಲ್ಲ ಯಾಕೆ ಅಂಥೇಳಿದ್ರೆ ತಿಂದಿರತಕ್ಕಂಥ ಆಹಾರ ವಿಷ ಆಗಿರುತ್ತೆ ನಾವು ಕಸ ತಿಂದರೂ ಕೂಡ ರಸ ಆಗಬೇಕು ಹೊಟ್ಟೆಯಲ್ಲಿ ಆದರೆ ರಸ ತಿಂದು ಕಸ ಮಾಡ್ಕೊಳ್ತೀವಿ ಅಂಥೇಳಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಅದಕ್ಕೆ ಆಹಾರವನ್ನು ಹೊಟ್ಟೆ ಬಿರಿಯಂಗೆ ತಿನ್ನಬಾರದು ಎಷ್ಟೇ ಟೇಸ್ಟ್ ಇದ್ರೂ ಕೂಡ ನಾವು ನಾಲಿಗೆಗೆ ಹೆಚ್ಚು ಮಹತ್ವ ಕೊಡಬಾರ್ದು ನಾಲಿಗೆಗೆ ರುಚಿ ಹತ್ತು ಅಂತ ಹೇಳಿದರೆ ಸಾಕು ತಿಂದಿದ್ದೇ ತಿಂದಿದ್ದು ತಿಂದಿದ್ದೇ ತಿಂದಿದ್ದು ಎಷ್ಟು ತಿಂದಿದ್ದೀವಿ ಅಂತ ಗೊತ್ತೇ ಆಗಲ್ಲ ನಮಗೆ ಹಾಗಾಗಿ ನಾವು ಹೆಚ್ಚು ತಿಂತಾ ಹೋದ್ರೆ ಏನಾಗುತ್ತೆ ಶರೀರದಲ್ಲಿ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆಗುತ್ತೆ ಅದರಿಂದ ಬಿ ಪಿ ಶುಗರ್ ಗ್ಯಾರಂಟಿ ಹಾರ್ಟ್ ತೊಂದರೆ ಗ್ಯಾರಂಟಿ ಹೀಗೆ ಮೆಟಾಬಾಲಿಕ್ ಫಂಕ್ಷನ್ ಸ್ಲೋ ಆದಾಗ ಓವರ್ ವೆಯ್ಟು ಬೊಜ್ಜು ಈ ಕೊಲೆಸ್ಟ್ರಾಲು ಕೊಬ್ಬು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಆಹಾರವನ್ನು ಕಡಿಮೆಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಮನೋವಿಕಾರಗಳು ಜಾಸ್ತಿ ಆಗ್ತವೆ ಕಾಮ ವಿಕಾರಗಳು ಜಾಸ್ತಿ ಆಗ್ತವೆ ಹೀಗೆ ಮನಸ್ಸಿನ ಆ ಒಂದು ನಿಯಂತ್ರಣ ಉಂಟಾಗಬೇಕು ಅಂತ ಹೇಳಿದರೆ ತಿನ್ನುವ ಆಹಾರದಲ್ಲಿ ನಾವು ಸರಿಯಾಗಿ ಏನು ಮಾಡಬೇಕು ಬ್ಯಾಲೆನ್ಸ್ ಮಾಡಬೇಕು ಸಿಕ್ಸ್ ಟು ಟು ಸೆವೆಂಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಸೆವೆಂಟಿ ಪರ್ಸೆಂಟ್ ಆಹಾರ ತಿನ್ಬೇಕು ಆಹಾರದ ತಕ್ಷಣ ವಜ್ರಾಸನದಲ್ಲಿ ಕೂತ್ಕೋಬೇಕು ಬೆಳಗ್ಗೆ ಎದ್ದು ಎರಡು ರೊಟ್ಟಿ ತಿಂದರೆ ಮಧ್ಯಾಹ್ನ ಬಂದು ರಾತ್ರಿ ಅರ್ಧ ತಿಂದರೂ ಪರವಾಗಿಲ್ಲ ಅಥವಾ ತಿಂದೇ ಇದ್ದರೂ ದ್ರವ ಪದಾರ್ಥ ಏನಾದರೂ ರಾಗಿ ಗಂಜಿ ಅಥವಾ ರವೆ ಗಂಜಿ ರವೆ ಅಂಥೇಳಿದರೆ ಗೋಧಿದೇ ಅಲ್ಲ ರವೆ ಅಂದರೆ ಬೇರೆ ಬೇರೆ ಇದೆ ನವಣೆ ಅಕ್ಕಿನ ರವೆ ಮಾಡಿಸ್ಬೋದು ಸಾಮೆ ಅಕ್ಕಿನ ರವೆ ಮಾಡಿಸ್ಬೋದು ಹೆಸರುಬೇಳೆ ಇವೆಲ್ಲವುಗಳನ್ನು ಕೂಡ ಮಲ್ಟಿಗ್ರೇನ್ ಅಂತ ಕರೀತಾರೆ ಅದಕ್ಕೆ ದಲಿಯಾ ಮಾಡ್ಕೊಂಡು ಕುಡಿಬೋದು ಹೀಗೆ ರಾಗಿ ಜೋಳ ಹೀಗೆ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಗಂಜಿಯನ್ನು ಮಾಡ್ಕೊಂಡು ಕುಡಿಯೋದು ಅಥವಾ ಹಣ್ಣಿನ ಒಂದು ಜ್ಯೂಸನ್ನು ಕುಡಿದು ಮಲ್ಕೋಬೋದು ರಾತ್ರಿ ಬೆಳಗ್ಗೆದ್ದು ಹೆಚ್ಚು ತಿಂತ ಬನ್ನಿ ಮಧ್ಯಾಹ್ನ ಅದಕ್ಕೆ ಕಡಿಮೆ ರಾತ್ರಿ ಇನ್ನೂ ಕಡಿಮೆ ಈ ರೀತಿ ಮಾಡ್ತಾ ಹೋದರೆ ನಿಮ್ಮ ರಾತ್ರಿ ನಿದ್ರೆ ಏನಾಗುತ್ತೆ ಗಾಢವಾಗಿರುತ್ತೆ ಕೆಲವು ಜನರಿಗೆ ರಾತ್ರಿ ಕಡಿಮೆ ಊಟ ಮಾಡಿದ್ರೆ ನಿದ್ರೆ ಬರಲ್ಲ ಅಂತ ಹೇಳ್ತಾರೆ ಅದು ಮನಸ್ಸಿನ ಒಂದು ಕಾಯಿಲೆ ಅದಕ್ಕೆ ನಿಮ್ಮ ಮನಸ್ಸನ್ನು ನೀವೇ ಚೇಂಜ್ ಮಾಡ್ಕೊಳ್ಬೋ ಬೇಕಾಗ್ತದೆ ಹಾಗಾಗಿ ಈ ಆಹಾರದ ಬಗ್ಗೆ ಗಮನ ಇರಲಿ ಆಹಾರವನ್ನು ಕಡಿಮೆ ತಿಂದರೆ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂಬ್ಯಾಲೆನ್ಸ್ಗಳು ಬ್ಯಾಲೆನ್ಸ್ ಆಗ್ತವೆ ನೀವು ಒಂದೇ ತಿಂಗಳು ಈ ಒಂದು ಅಭ್ಯಾಸವನ್ನು ಮಾಡಿ ನೋಡಿ ಒಂದೇ ತಿಂಗಳಲ್ಲಿ ವಿಸ್ಮಯಕಾರಿಯಾಗಿರ್ತಕ್ಕಂಥ ಪರಿವರ್ತನೆಗಳು ಬರ್ತವೆ ವಿಶೇಷ ಸೂಚನೆ ನಿಮ್ಮ ಗುಣಭಾಗದ ಎಲ್ಲ ಕಾಯಿಲೆಗಳಿಗೂ ಕೂಡ ಇಲ್ಲಿ ಶಾಶ್ವತವಾಗಿರುವ ಪರಿಹಾರ ಇದೆ ಪಂಚಕರ್ಮ ಚಿಕಿತ್ಸೆಯ ಮೂಲಕ ನಿಮ್ಮ ಶರೀರವನ್ನು ಶೋಧನೆ ಮಾಡೋದ್ರ ಮೂಲಕ ನಿಮ್ಮ ಕಾಯಿಲೆಗಳನ್ನು ಮೂಲದಿಂದ ನಾವು ಪರಿಹಾರ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಚ್ಛೆಯುಳ್ಳವರು ಈ ಚಿಕಿತ್ಸೆಗೆ ಒಳಗಾಗ್ಬೋದು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು